ಆಗ್ತಾ ಇಲ್ಲ ಅನ್ನೋ ಮಾತನ್ನೇ ಅವ್ರು ಹೇಳ್ತಾ ಇದ್ದಾರೆ. ನಾವೇನು ಅಂತ ಹೇಳಿದ್ರೆ ಅಟ್ಲೀಸ್ಟು ಈಗ ಏನಂದರೆ ಒಂದು 2 ಡೇಸ್ಗೊಂದು ಸರಿ ಅದನ್ನ ಓಪನ್ ಮಾಡೋವಂಥದ್ದು ಏನಾದರೂ ಆಗಿರ್ಬೋದು, ಮತ್ತು ಪ್ರತಿದಿನ ಶಾಪ್ಗಳನ್ನ ಓಪನ್ ಮಾಡ್ತಾರಲ್ಲ ಅದನ್ನು ಒಂದು 2 ಡೇಸ್ಗೆ ಓಪನ್ ಮಾಡೋವಂಥದ್ದು, ಅಥವಾ ನಿಗದಿ ಮಾಡೋವಂಥದ್ದು ಸಮಯನೇ ನಿಗದಿ ಮಾಡುವಂಥದ್ದು, ಮತ್ತು ರೇಟ್ ಏನಾದರೂ ಈ ಥರ ಇದು ಮಾಡುವಂಥದ್ದು. ಇವಾಗ ಆಧಾರ್ ಕಾರ್ಡ್ ತೊಗೊಂಡೋಗಿ ಕೊಟ್ಟರೆ ಮಾತ್ರ ಒಬ್ಬ ಮನುಷ್ಯನಿಗೆ ಇಷ್ಟು ಕೊಡುವಂಥದ್ದು, ಏನಾದರೂ ಒಂದು ಆಲ್ಟರ್ನೇಟಿವ್ ತೊಗೊಂಡು ಬಂದರೆ ಮಾತ್ರ ನಾವು ಮಹಿಳೆಯರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಬೇಡಿಕೆಗಳನ್ನ ಈಗ ಸರ್ಕಾರದ ಒಂದು ಗಮನಕ್ಕೆ ತರೋದಕ್ಕೆ ಜನಪರ ವಕಾಲತ್ತನ್ನು ಮಾಡ್ತಾ ಇದ್ದೀವಿ ಥ್ರೂ ನಿಮ್ಮ ಮೀಡಿಯಾದ ಮೂಲಕ, ಮತ್ತು ನಾವು ಪ್ರಿಂಟ್ ಮೀಡಿಯಾ ಮೂಲಕ ಮಾಡ್ತಾ ಇರೋವಂಥದ್ದು. ಈಗ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇನಂತಂದರೆ ಇತ್ತೀಚೆಗೆ ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ, ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಮಟ್ಟಿಗೆ ಗೊತ್ತಾಗ್ತಾ ಇಲ್ಲ ಇದು ಎಷ್ಟು ಇದಿದೆ ಅಂತ, ವ್ಯಾಪಕವಾಗಿ ಹರಡ್ತಾ ಇದೆ ಅನ್ನೋವಂಥದ್ದು. ಈಗ ನೋಡಿದಾಗ ಗೊತ್ತಾಯಿತು ಅಂದರೆ ಆನ್ಲೈನ್ ಮೂಲಕ ನಮ್ಮ ನಮ್ಮ ಮನೆಗಳಿಗೆ ನಾವು ತರಿಸ್ಕೋಬಹುದು ಈ ಡ್ರಗ್ಸು ಅನ್ನೋವಂಥದ್ದು. ಅದೇ ರೀತಿಯಾಗಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದಾರಲ್ಲ, ರೈತರು ಸಾಲ ಮಾಡಿರ್ಬೋದು, ಬೇರೆ ರೀತಿಯ ಮುದ್ರಾ ಯೋಜನೆಯಲ್ಲಿ ಸಾಲ ಮಾಡಿರ್ಬೋದು, ಅಂಥ ಸಾಲಗಳನ್ನೆಲ್ಲ ಈ COVID-19 ಪ್ರಸ್ತುತ ಇವಾಗ ಇರೋ ಒಂದು ನಮ್ಮ ಮೇಲೆ ಬೀಳ್ತಾ ಇರುತ್ತಂತ ಒಂದು ಕಾಯಿಲೆ COVID-19 ಆ ಪ್ರಭಾವ ಆ ಥರ ಬೀಳ್ತಾ ಇದ್ರು ಸಹ ಇವಾಗ ಕಟ್ಟಲೇಬೇಕು ಅಂತ ಉತ್ತರ ಮಾಡಿದ್ರೆ ಕೂಲಿಗೆ ಹೋಗೋಂಗಿಲ್ಲ, ಕೆಲಸಕ್ಕೆ ಹೋಗೋಂಗಿಲ್ಲ. ಮಹಿಳೆಯರು ಗಂಡಸರುಗಳು ನೋಡಿದ್ರೆ ಮದ್ಯಪಾನಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ, ಅಂಥ ಮಹಿಳೆಯರಿಗೆ ತುಂಬ ತೊಂದರೆ ಅಂದರೆ ಮಾನಸಿಕವಾಗಿ ತುಂಬ ತೊಂದರೆ ಆಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಕಟ್ಟಲೇಬೇಕು ಅಂತ ಒತ್ತಡ ಮಾಡೋದು ಅದು ತುಂಬ ಅನಾನುಕೂಲ ಆಗ್ತಾ ಇದೆ ನಮ್ಮ ಒಂದು ಮಹಿಳೆಯರಿಗೆ. ಆದ್ದರಿಂದ ಒಂದು ಈ ಥರ ಟೈಮ್ ಕಟ್ಟಬೇಕು, ಇಂಥ ಟೈಮ್ ಕಟ್ಬಿಡಬೇಕು ಅಂತ ಒಂದು ಟೈಮ್ ಇಕ್ಕಿರ್ತಾರಲ್ಲ, ಅದನ್ನೆಲ್ಲ ಸ್ವಲ್ಪ ಮುಂದಕ್ಕೆ ಹಾಕೋದು ಆ ಥರ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಆಹಾರ ಭದ್ರತೆಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಮತ್ತು ಮಹಿಳೆಯರು ಸಮುದಾಯದ ಒಂದು ವ್ಯವಸಾಯವನ್ನು ಎಲ್ಲ ಸರ್ಕಾರ ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಇವೆಲ್ಲ ಕೂಡ ನಮ್ಮ ಮಹಿಳೆಯರು ಅಂತ ಹೇಳಿದ್ರೆ ಯಾರು ಭೂರಹಿತ ಮಹಿಳೆಯರಿಗೆ ಸಮುದಾಯದ ಒಂದು ವ್ಯವಸಾಯವನ್ನು ಕಲ್ಪಿಸ್ಕೊಡೋದಕ್ಕೆ ಅದನ್ನು ಅನುವು ಮಾಡಿಕೊಡ್ಬೇಕು ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿಗಳು ಈಗ ಓದಿರ್ತಕ್ಕಂಥ ಹೆಣ್ಮಕ್ಳು ಮತ್ತು ಯೂತ್ ಏನಿದ್ದಾರೋ ಅವರು ಕೂಡ ತುಂಬ ಜನ ಇದ್ದಾರೆ, ಅವರಿಗೆ ಕೈಗಳಿಗೆ ಸಿಗ್ತಕ್ಕಂಥ ಕೆಲಸಗಳು ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಏನಿದೆಯಾ ಕೌಶಲ್ಯಾಭಿವೃದ್ಧಿಯನ್ನು ಕೇಂದ್ರ ಮಟ್ಟದ ರಾಜ್ಯ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿದೆ, ರಿಸೆಂಟ್ ಆಗಿರ್ಬೋದು ಬೇರೆ ಬೇರೆ ಇದರಲ್ಲಿದೆ. ಆದರೆ ನಮಗೆ ಪಂಚಾಯತ್ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ನಮಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರಗಳನ್ನು ರಚನೆ ಮಾಡಿದ್ರೆ ಅಲ್ಲಿ ನಾವು ಹೋಗಿ ಕಲಿತು ನಮ್ಮ ಜೀವನಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ.